ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇನ್ನು ವಿನಯ್ ಅವರು ಪುಟ್ಟಗೌರಿ ಮದುವೆಯ ಪಾತ್ರದ ಬಗ್ಗೆ ಹಾಗೆ ಅವರ ಜೀವನದ ಕಥೆಯ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೀವೇ ನೋಡಿ. ಸರ್, ಎಷ್ಟೋ ಜನ ಅನ್ಕೊಂಡಿರ್ತಾರೆ ಡೈರೆಕ್ಟ್ ಆಗಿ ನಾವು ಧರ್ಮ ಅವರು ಸಿಕ್ಕರೆ ಒಂದಷ್ಟು ಕ್ವಶನ್ಸ್ ನ ತಗೋಬೇಕು ಕೇಳ್ಬೇಕು ಅಂತ. ಸೊ ಅವ್ರಿಗೆ ಕೇಳಕ್ ಆಗಿರಲ್ಲ, ಚಾನ್ಸ್ ಸಿಕ್ಕಿರಲ್ಲ, ಬಟ್ ನನ್ ಮುಖಾಂತರ ನಾನು ಕೇಳ್ತೀನಿ. ಓಕೆನಾ? ಅವಾಗ್ಲಿಂದ ನನಗೆ ಭಯ ಆಗ್ತಾ ಇದೆ. ಫೈನಲಿ ಕೊನೆಗಾರೋ ಪಾಯಿಂಟ್ಗೆ ಬಂದ್ರ ಅಲ್ವಾ, ಬಟ್ ಕೇಳಲೇಬೇಕಲ್ವಾ, ಜನ ಒಪ್ಕೊಳ್ತಾರೆ, ಅದನ್ನ ಕೇಳಕ್ಕೆ ಕಾಯ್ತಾ ಇರ್ತಾರೆ. ಎಸ್, ಎಲ್ಲ ಒಂದ್ ಕಡೆ ಹಿಮಾಗೆ ನೀವು ಒಳ್ಳೆ ಅಪ್ಪ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ಹಿಮಾಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಧರ್ಮ ಏನೇನ್ ಮಾಡ್ತಾ ಇದ್ದ ಜೀವನದಲ್ಲಿ ಕೆಟ್ಟ ಕೆಲಸ, ಅದು ತನ್ನ ಸ್ವಂತಕ್ಕಾಗ್ಲಿ ಅಥವಾ ಬಿಸ್ನೆಸ್ ಪರ್ಪಸ್ಗಾಗ್ಲಿ ಅಥವಾ ಬೇರೆ ಯಾವುದೇ ತನ್ನ ಸ್ವಂತ ಬೇಳೆ ಬೇಯಿಸ್ಕೊಳಕಾಗ್ಲಿ ಅಲ್ಲ, ಅವ್ನು ಮಾಡ್ತಾ ಇರೋದು ಪೂರ್ತಿ ಮಗಳಿಗೋಸ್ಕರ. ಬಟ್ ಯಾರೇ ಏನಾಗೋಗ್ಲಿ ನನ್ನ ಮಗಳು ಮಾತ್ರ ಚೆನ್ನಾಗಿರ್ಬೇಕು. ಮಗಳು ಚೆನ್ನಾಗಿದ್ರೆ ಸಾಕು, ಒಳ್ಳೆ ಅಪ್ಪ ಅನ್ಸ. ಮಗಳು ಚೆನ್ನಾಗಿರ್ಬೇಕು ಅನ್ನೋದಕ್ಕಿನ್ನ ನೋಡಿ, ಈಗ ಏನಾಗುತ್ತೆ, ಮಕ್ಕಳು ಕೆಲವು ಸಲ ಸಣ್ಣ ಪುಟ್ಟ ಏನೋ ಒಂದು ಇಷ್ಟಪಡ್ತಾರೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡಿಸ್ಬಿಡ್ತೀವಿ. ಅಲ್ಲಿ ತನಕ ಅವ್ರ ಹಠ ಅವ್ರ ಇದನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಯಾವಾಗ ಮಕ್ಕಳು ದೊಡ್ಡವರಾಗಿ ಅವ್ರ ಹಠ ಅವ್ರ ಜೀವನ ಅವ್ರ ಹಠಾನೇ ಅವ್ರ ಜೀವನದ ಕೊನೆ ಅಂತ ಆಗ್ಬಿಟ್ರೆ ನಮ್ ಕೈಲಿ ಬೇರೆ ಏನು ದಾರಿನೇ ಇರಲ್ವಲ್ಲ. ತಂದೆ ತಾಯಿಯಾಗಿ ಇಲ್ಲ ನಾವ್ ಅದನ್ನ ಹೆಗಾರ ಮಾಡಿ ಪೂರ್ತಿ ಮಾಡ್ಬೇಕು, ಇಲ್ಲ ಮಗಳ ಜೀವನನೇ ಕೊನೆ ಆಗೋದನ್ನ ನೋಡ್ಬೇಕು. ಸೊ ನನಗೆ ಆಲ್ಟರ್ನೇಟಿವ್ ಏನೋ, ಒಂದು ಮಗಳ ಜೀವನ ಕೊನೆ ಆಗದ್ ನೋಡ್ಬೇಕು, ಇನ್ನೊಂದು ಅವಳು ಇಷ್ಟಪಟ್ಟಿದ್ದನ್ನ ಕೊಡಿಸ್ಬೇಕು. ಸೊ ಫೈನಲಿ ಆಪ್ಷನ್ ಯಾವಾಗ್ಲೂ ಯಾವ ತಂದೆ ಆಗ್ಲಿ ಮಗಳನ್ನ ಕಳ್ಕೊಳಕ್ ಇಷ್ಟಪಡ್ತಾರೆ. ಹೌದು, ಫೈನ್. ಎಲ್ಲೊಂದ್ ಕಡೆ ಒಳ್ಳೆ ಅಪ್ಪ ಅಂತ ಅಂದ್ರು ಕೂಡ ಎಲ್ಲೊಂದ್ ಕಡೆ ಮಗಳಿಗೆ ಸೆಕೆಂಡ್ ಹ್ಯಾಂಡ್ ಗಂಡನ ಕಟ್ತಾ ಇದೀನಿ ಅಂತ ಫೀಲ್ ಆಗಲ್ವಾ ನಿಮ್ಗೆ? ಏನಾಗುತ್ತೆ, ಮಗಳು ಇಷ್ಟಪಟ್ಟಿರೋದು ನನ್ನ ಚಾಯ್ಸ್ ಕೊಟ್ಟಿದ್ರೆ, ನಾನು ನನ್ಗೆ ಇಷ್ಟಪಟ್ಟಿರೋ ನನ್ಗೆ ಇಷ್ಟ ಆಗಿರೋ ಒಬ್ಬ ಒಳ್ಳೆ ಹುಡುಗನ್ನ ಫಾರಿನ್ ಅಲ್ಲಿ ಸೆಟ್ಲ್ ಆಗಿರೋ ಹುಡುಗನ ಆ ತರ ಹುಡುಗನ್ನ ಧರ್ಮ ಹಿಮಾಗೆ ಮದುವೆ ಮಾಡಿಸ್ತಾ ಇದ್ದ. ಆದ್ರೆ ಹಿಮಾಗೆ ಹಿಮಾ ತನಗೆ ಗೊತ್ತಿಲ್ದೇನೆ, ಅದು ಅವಳಿಗೆ ಈ ಗೌರಿ ಕತೆ ಆಗ್ಲಿ ಮಹೇಶನ್ ಕತೆ ಆಗ್ಲಿ ಏನೂ ಗೊತ್ತಿಲ್ಲ. ಅವಳು ಇಷ್ಟಪಟ್ಟಿರೋದು ಮಹೇಶನ್ನ, ಮದುವೆ ಆಗ್ಬೇಕಾಗಿರೋದು ಮಹೇಶನ್ನ, ಇದು ಒಂದು. ಎರಡನೇದು ನಾನೇನ್ ಅನ್ಕೊಳ್ತೀನಿ, ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರ ಬೇಸಿಕ್ ಉದ್ದೇಶ ಏನು ಅಂದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕು. ಯಾವ ತರ ಮೆಸೇಜ್? ಬಾಲ್ಯ ವಿವಾಹ ಅನ್ನೋದು ತಪ್ಪು, ಅದನ್ನ ಮಾಡಬಾರ್ದು. ಈಗ ನಮ್ಮ ಸೀರಿಯಲ್ ಅಲ್ಲಿ ಕತೆ ತುಂಬಾ ಮುಂದಕ್ಕೆ ಹೋಗಿದೆ ನಿಜ, ಆದ್ರೆ ಫೈನಲಿ ನನ್ನ ಪ್ರಕಾರ ನಮ್ಮ ಡೈರೆಕ್ಟರ್ ಅನ್ಕೊಂಡಿರೋದು ಈ ಸೀರಿಯಲ್ ಟೋಟಲ್ ಕಾನ್ಸೆಪ್ಟೇ ಇರೋದೇನು ಅಂದ್ರೆ ಬಾಲ್ಯ ವಿವಾಹ ತಪ್ಪು. ಆದ್ಮೇಲೆ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ, ಯಾಕಂದ್ರೆ ಇವಾಗ ನೋಡಿ ಮಹೇಶನು ಅಷ್ಟೇ, ನೀವ್ ಏನೇ ಸೆಕೆಂಡ್ ಹ್ಯಾಂಡ್ ಅಂತ ಕರೆದ್ರು ಕೂಡ ಅವನು ಮನಸ್ಪೂರ್ವಕವಾಗಿ ಯಾವತ್ತೂ ಗೌರಿನ ಹೆಂಡತಿ ಅನ್ಕೊಂಡಿರ್ಲಿಲ್ಲ. ಗೌರಿಗೆ ಬೇರೆ ಆಪ್ಷನ್ ಇರ್ಲಿಲ್ಲ, ಅವಳವನ್ನ ಗಂಡ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಮಹೇಶ್ಗೆ ಆಪ್ಷನ್ ಇತ್ತು ಅಂತಲ್ಲ, ಆಪ್ಷನ್ ಬರೋಕ್ಕೂ ಮುಂಚೆನೂ ಅಷ್ಟೇ, ಹಿಮಾ ಅವನ್ ಲೈಫ್ ಅಲ್ಲಿ ಬರೋಕ್ ಮುಂಚೆನು ಗೌರಿನ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನೋಡಿದ್ನೆ ಹೊರತು ಅವನ ಹೆಂಡತಿಯಾಗಿ ಯಾವತ್ತು ನೋಡೇ ಇಲ್ಲ. ಸೊ ಇವಾಗ ಏನಾಗುತ್ತೆ, ನಾನ್ ಸೆಕೆಂಡ್ ಹ್ಯಾಂಡ್ ಅಂತ ನೀವು ಕರಿಬಹುದು, ಆದ್ರೆ ನನ್ ಪಾಯಿಂಟ್ ಆಫ್ ವ್ಯೂ ಅಥವಾ ಹಿಮಾ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ನೀವು ಧರ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅವನು ಯಾವತ್ತು ಅದ್ ಮದ್ವೆನೇ ಅಲ್ಲ, ಅವ್ನು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಅವ್ನ್ ಮದ್ವೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಮದುವೆ ಮಾಡಿರೋದು. ಸೊ ಸಮಾಜಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಏನ್ ಹೋಗ್ಬೇಕು, ಬಾಲ್ಯ ವಿವಾಹ ಆಗ್ಬಾರ್ದು. ಆದ್ರೆ ನೋಡಿ, ಈ ತರ ಎಲ್ಲ ಕೆಟ್ಟದಾಗುತ್ತೆ, ತಪ್ಪುಗಳಾಗುತ್ತೆ, 1200 ಸೀರಿಯಲ್ ಎಪಿಸೋಡ್ ಆಗುತ್ತೆ. ಎಸ್, ಇವಾಗ ಎಲ್ಲ ಒಂದ್ ಕಡೆ ಒಳ್ಳೇದಾಗ್ತಾ ಇದೆ, ಇಷ್ಟಪಟ್ಟಿರೋದನ್ನ ನೀವು ಕೊಡಿಸ್ತಾ ಇದ್ದೀರಾ, ಬಟ್ ಮುಂದೊಂದು ದಿನ ಈ ಒಂದು ಸತ್ಯ ಗೊತ್ತಾದಾಗ ಎಲ್ಲೊಂದ್ ಕಡೆ ಹಿಮಾ ಜೀವನ ಹಾಳಾಗ್ ಹೋಗುತ್ತೆ ಅಂತ ಅನಿಸ್ತಿಲ್ವಾ ನಿಮ್ಗೆ? ಈಗ ನೋಡಿ, ನೀವ್ ಆಕ್ಚುಲಿ ಸೀರಿಯಲ್ ಫಾಲೋ ಮಾಡೋರ್ಗೆ ಎಕ್ಸಾಕ್ಟ್ಲಿ ಒಳ್ಳೆ ಆನ್ಸರ್ ಕೊಡ್ತಾರೆ ಇದ್ರ ಬಗ್ಗೆ. ಏನು ಅಂದ್ರೆ, ಹಿಮಾ ಒಂದು ಒಂದು ಮಟ್ಟದ ತನಕ, ಯಾವ ಯಾವ ಒಂದು ಒಂದು ಸ್ಟೇಜ್ ಅಂತ ಏನ್ ಕರಿತೀವಿ, ಆ ಸ್ಟೇಜ್ ಎಲ್ಲಿ ತನಕ ಅಂದ್ರೆ ಅವಳು ಮದ್ವೆ ಅನ್ನೋ ಸ್ಟೇಜ್ ತನಕ ನಮಗ್ ಭಯ. ಒಂದ್ಸಲ ಮದ್ವೆ ಆಗಿ ಅವಳು ಸಂಸಾರ ಮಹಿ ಜೊತೆ ಸ್ಮೂತ್ ಆಗಿ ಸ್ವಲ್ಪ ದಿವಸ ನಡೆದ್ಬಿಟ್ರೆ ಆಮೇಲೆ ಗೊತ್ತಾದ್ರೂ ಏನು ತೊಂದರೆ ಇಲ್ಲ. ಒಟ್ನಲ್ಲಿ ಮದ್ವೆ ಆಗ್ಬೇಕು, ಮದ್ವೆ ಆದ್ಮೇಲೆ ಏನೇ ಆದ್ರೂ ಕೂಡ ಅದನ್ನ ನಾವು ಸಾಲ್ವ್ ಮಾಡಬಹುದು ಅಂತ. ಎಸ್, ಈಗ ಹಿಮನ್ ಜಾಗದಲ್ಲಿ ಗೌರಿ ಇದ್ದು ಗೌರಿ ಜಾಗದಲ್ಲಿ ಹಿಮಾ ಇದ್ರೆ ಹೀಗೆ ಮಾಡ್ತಾ ಇದ್ರ? ಸೇಮ್ ಗೌರಿ ಇವಾಗ ಇನ್ಫ್ಯಾಕ್ಟ್ ಎಷ್ಟೋ ಎಪಿಸೋಡ್ ಗಳಲ್ಲಿ ನಾವು ನೀವು ಧರ್ಮ ಕ್ಯಾರೆಕ್ಟರ್ ಗೌರಿ ಕ್ಯಾರೆಕ್ಟರ್ ಹಿಮಾ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಧರ್ಮ ಎಷ್ಟೋ ಸಲ ಗೌರಿಗೆ ಸಪೋರ್ಟ್ ಮಾಡೋ ಹಾಗೆ ಮಾತಾಡ್ತಾರೆ. ಹೌದು, ಅಂದ್ರೆ ಗೌರಿನ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರಲ್ಲ, ಅಥವಾ ಅವಳಿಗೆ ಬೇರೆ ತರ ತೊಂದರೆ ಕೊಡ್ಬೇಕು. ಆ ಧರ್ಮನ ಉದ್ದೇಶ ಒಂದೇ, ಮಹಿನ ಅವಳು ಬಿಟ್ಟು ಹೋಗ್ಬೇಕು ಅಷ್ಟೇ. ಎಷ್ಟೋ ಒಂದು ಒಂದೊಂದು ಸೀನ್ಗಳಲ್ಲಿ ಧರ್ಮ ಗೌರಿನ ತನ್ನ ಮಗಳ ತರನೇ ನೋಡ್ತಾನೆ. ಯಾವಾಗ ಹಿಮಾ ಇನ್ನು ಮಹಿನ ಕೊಟ್ಬಿಡು ಗೌರಿ ಹತ್ರ, ಅವ್ನು ಹೇಳೋದು ಹಿಮಂಗೋಸ್ಕರ ನಿನ್ ಮಹಿನ ಬಿಟ್ಕೊಟ್ಬಿಡು, ನಿನ್ ಜೀವನಕ್ಕೆ ಏನ್ ಬೇಕು ನಾನು ಮಾಡ್ತೀನಿ, ನಿಂಗ್ ದುಡ್ಡು ಬೇಕಾ, ಆಸ್ತಿ ಬೇಕಾ, ಒಳ್ಳೆ ಓದ್ಬೇಕಾ, ನಿಂಗೆ ಏನ್ ಓದಿಸ್ಬೇಕಾ, ನಿನ್ಗೇನ್ ಒಳ್ಳೇದಾಗ್ಬೇಕು, ಬೇರೆ ಗಂಡು ತಂದು ಮದುವೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೂ ನಾನು ಇದೀನಿ. ಓಕೆ, ಅಂದ್ರೆ ಗೌರಿಗೂ ಕೂಡ ಒಳ್ಳೆ ಮಾಡೋ ಉದ್ದೇಶ ನಿಮ್ದಿರುತ್ತೆ, ಇಬ್ಬರ ಲೈಫ್ ಕೂಡ ಹಾಳಾಗಿ ಹೋಗ್ಬಾರ್ದು, ಬಟ್ ನನ್ ಮಗಳು ಬಯಸಿದ್ದು ಅವಳಿಗೆ ಸಿಗ್ಬೇಕು. ಎಸ್, ಒಟ್ಟಾರೆಯಾಗಿ ಏನಕ್ಕೆ ಇಷ್ಟೆಲ್ಲ ಸರ್ಕಸ್ ಧರ್ಮ ಅವರು ಮಾಡ್ತಾ ಇದಾರೆ ಅಲ್ಲಿ ಅನ್ನೋದಾದ್ರೆ ಏನ್ ಉದ್ದೇಶ ಮುಂದಿನದು? ಮುಂದಿನ ಉದ್ದೇಶ ಇವಾಗ ನೋಡಿ,
ಸೀರಿಯಲ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಹಂಗಾಗಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಕಥೆನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ ಪ್ರೊಡ್ಯೂಸರ್ ಡೈರೆಕ್ಟರು. ಅವರ ಒಂದು ಇಮ್ಯಾಜಿನೇಷನ್ಗೆ ತಕ್ಕ ಹಾಗೆ ನನ್ನ ಎಕ್ಸ್ಪೆಕ್ಟೇಷನ್ ಹಿಮಾ ಮದುವೆ ಮಾತ್ರ. ಹಿಮಾ ಮದುವೆ ಆದ್ಮೇಲೆ ಲೈಫ್ ಇನ್ನೇನೇನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ, ಧರ್ಮನ್ ಲೈಫ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಹಿಮಾ ಮದುವೆ ಆದ್ಮೇಲೂ ಗೌರಿ ಇನ್ನೂ ಚೆನ್ನಾಗಿ ಓದ್ತಾಳೋ ಅಥವಾ ಇನ್ನೇನೇನು ಆಫೀಸರ್ ಆಗ್ತಾಳೋ ಅಥವಾ ಏನು ನನ್ನ ಇದೆಲ್ಲ ನನ್ನ ಇಮ್ಯಾಜಿನೇಷನ್ಸ್ ಅಷ್ಟೇ, ನನಗೆ ಸತ್ಯವಾದ ವಿಷಯ ಯಾವ್ದು ಗೊತ್ತಿಲ್ಲ. ನಮ್ಮ ಡೈರೆಕ್ಟರ್ ಮನಸ್ಸಲ್ಲಿ ಏನಿದ್ರು ಯಾರು ಡೈರೆಕ್ಟರ್ ಮುಂದೆ ಏನ್ ಬರೀತಾರ ಅದ್ರ ಮೇಲೆ ನಿಮ್ ಗುರಿ ಕೂಡ ಡಿಪೆಂಡ್. ಎಸ್ ಸರ್, ಸಾಕಷ್ಟು ಪ್ರಶ್ನೆಗಳು ಇಂಥದ್ದು ಜನರ ಮನಸ್ಸಲ್ಲೂ ಕೂಡ ಆಯ್ತು, ಅವ್ರ ಮುಖಾಂತರ ನಾನು ಕೇಳಿದ್ದೀನಿ ಅಂತ ನಾನು ಅನ್ಕೋತೀನಿ. ಎಸ್, ಒಟ್ಟಾರೆಯಾಗಿ ಈ ಒಂದು ಸಾಧನೆ ಮಾಡಿದ್ದೀರಾ ಅಂದ್ರೆ ಆಕ್ಟಿಂಗ್ ಅನ್ನೋ ಒಂದು ಜೀವನಕ್ಕೆ ಕಾಲಿಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದು ಎತ್ತರಕ್ಕೆ ಬೆಳೆದಿದ್ದೀರಾ, ಜನ ಗುರುತಿಸ್ತಾ ಇದ್ದಾರೆ, ಇದರಲ್ಲಿ ಏನೋ ಒಂದ್ ಕಡೆ ಸಾರ್ಥಕತೆ ಅಂತ ಇದೆಯಾ ನಿಮಗೆ? ಸಾರ್ಥಕತೆ ಸಮಾಧಾನ ಅನ್ನೋದು ಇದ್ಬಿಟ್ರೆ ಕಲಾವಿದ ಬೆಳೆಯಕ್ಕಾಗಲ್ಲ. ನನ್ನ ಪ್ರಕಾರ ನಾನು ಆಗ್ಲೇ ಹೇಳ್ದಂಗೆ ಕೆಲವು ತುಂಬಾ ದೊಡ್ಡ ದೊಡ್ಡ ಆಸೆಗಳು ಇಲ್ಲದೆ ಇದ್ರು ಇನ್ನೂ 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 ಸಾಧನೆ ಮಾಡಬೇಕು, ಇನ್ನೂ ಜನ ಗುರುತಿಸೋ ಹಾಗೆ ಮಾಡಬೇಕು, ನನ್ನನ್ನು ನಾನು ಬೇರೆ ಬೇರೆ ಪಾತ್ರಗಳಲ್ಲಿ ತೊಡಗಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಸೊ ಇವಾಗ ಇದೇನೇನೂ ಅಲ್ಲ, ಟಿವಿ ಸೀರಿಯಲ್ ಮಟ್ಟಕ್ಕೆ ನಾನು ಜನ ಗುರುತಿಸೋಷ್ಟು ಆಗಿದ್ದೀನಿ ಹೊರತು ಇನ್ನೂ ನನ್ನ ಜನ ಗುರುತಿಸಬೇಕು, ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತ. ವಿನಯ್ ಅವರ ಸೀರಿಯಲ್ ಜೀವನದ ಕಥೆ ಮುಂದುವರಿಯುತ್ತೆ, ಆದ್ರೆ ಅದಕ್ಕೂ ಮುನ್ನ ಇನ್ನೊಂದು ಸ್ಮಾಲ್ ಬ್ರೇಕ್.